ಚಾಮುಂಡೇಶ್ವರಿಗೆ ಎಂಟ್ರಿ ಕೊಡ್ತಾರ ಸಿದ್ದರಾಮಯ್ಯ ಪುತ್ರ ಜಿಟಿಡಿ ವಿರುದ್ಧ ಸ್ಪರ್ಧಿಸ್ತಾರಾ ಡಾಕ್ಟರ್ ಯತೀಂದ್ರ ಅಪ್ಪನ ಎರಡ್ ಸಾವಿರದ ಹದಿನೆಂಟರ ಸೋಲಿನ ಸೇಡಿಗೆ ಸಜ್ಜಾದ್ರ ಮಗ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಂತಾರೆ ಅಂದಾಗ ಹೋಗ್ಬಿಟ್ಟು ಮನೆ ಮಾಡಿಬಿಟ್ಟು ಮನೆಯೆಲ್ಲ ನೋಡ್ಕೊಂಡು ಬಂದರು ಅಪ್ಪನ ಪರ ನಿಲ್ತೀನಿ ಅಂತ ಅದಕ್ಕೆ ಮುಂಚೆನೇ ಹೇಳ್ತಿದ್ರು ವರ್ಣಾಗೆ ಅಪ್ಪ ಕೊನೆ ಎಲೆಕ್ಷನು ನೀವು ಎರಡು ಸಲ ಗೆದ್ದಾಗ ಒಂದು ಸಲ ವಿರೋಧ ಪಕ್ಷ ನಾಯಕರಾಗಿದ್ದೀರಾ ಒಂದು ಸಲ ಸಿ ಎಂ ಆಗಿದ್ದೀರಾ ಅಂತ ಕಡೆಗೆ ಅಪ್ಪಂಗೆ ತ್ಯಾಗ ಮಾಡೋಕ್ಕೂ ರೆಡಿ ಅಂದರು ಅರೆ ಯಾರು ತ್ಯಾಗ ಮಾಡಿದ್ರು ಏನೋ ಏಕಾಏಕಿ ಲಿಸ್ಟ್ ಅನಂಸ ಆಯಿತು ವರ್ಣ ಅಂದರು ಜನ ಕೆಲವರು ಮಾತಾಡ್ತಾ ಇರೋದು ಇಲ್ಲ ಎರಡು ಕಡೆ ನಿಲ್ತಾರೆ ಸಿದ್ದರಾಮಯ್ಯ ಅದು ಕೋಲಾರದಲ್ಲೂ ಆಫೀಷಿಯಲ್ ಆಗುತ್ತೆ ಆ ನಂತರದಲ್ಲಿ ವರ್ಣನ ಬಿಟ್ಕೊಡ್ತಾರೆ ಬೈ ಎಲೆಕ್ಷನ್ ಆಗುತ್ತೆ ಯತೀಂದ್ರ ಮತ್ತೆ ನಿಲ್ತಾರೆ ಅಂತ ಇದು ಕೆಲವರು ಅಂದ್ಕೊಂಡಿರೋದು ಇನ್ನು ಕೆಲವರು ಚರ್ಚೆ ನಡೆಸ್ತಾ ಇರೋದು ಏನಂದ್ರೆ ಇಲ್ಲ ಯತೀಂದ್ರ ರಾಜ್ಯ ರಾಜಕೀಯದಿಂದ ಹಿಂದೆ ಸರಿತಾರೆ ಲೋಕಸಭೆಗೆ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ ಒಂದಷ್ಟು ನಡೀತಾ ಇದೆ ಮೈಸೂರು ಭಾಗದಲ್ಲಿ ಮತ್ತೊಂದು ಕಡೆ ಇಲ್ಲ ಚಾಮುಂಡೇಶ್ವರಿಯಲ್ಲಿ ಸೂಕ್ತ ಅಭ್ಯರ್ಥಿ ಆಯ್ಕೆ ವಿಚಾರ ನಡೀತಾ ಇದೆ ಸಿದ್ದರಾಮಯ್ಯ ಅವರನ್ನ ಎಲ್ಲಿಂದ ಸೋಲಿಸಿದ್ರು ಅಲ್ಲಿಂದಲೇ ಯತೀಂದ್ರ ಅವರನ್ನ ಗೆಲ್ಲಿಸಬೇಕು ಅದೇ ಪ್ರತಿಸ್ಪರ್ಧಿ ಜಿ ಟಿ ದೇವೇಗೌಡರ ವಿರುದ್ಧ ಇದು ಕೂಡ ಸದ್ಯ ನಡೀತಿರುವಂಥ ಚರ್ಚೆ ಅಂದ್ರೆ ಇವಕ್ಕೆಲ್ಲ ಪ್ರಶ್ನೆ ಗೊತ್ತಿಲ್ಲ ಟ್ವೆಂಟಿ ಡೇಸ್ ಅಲ್ಲಿ ಸಿಗುತ್ತೆ ಟ್ವೆಂಟಿ ಡೇಸ್ ಇಲ್ಲ ನಿಲ್ತಾರ ನಿಲ್ಲ ಸಿದ್ದರಾಮಯ್ಯ ಎತ್ತಿಂದ್ರ ನಿಲ್ಲುವುದಾದರೆ ಇಂಟರ್ ಚೇಂಜ್ ಆಗ್ಬೋದು ಕಾಂಗ್ರೆಸ್ ಲಿಸ್ಟ್ ಚೇಂಜ್ ಆಗ್ಬೋದು ಬಟ್ ಚೇಂಜ್ ಆಗಲ್ಲ ಅನ್ಕೊಂಡಿದೀನಿ ಯಾಕೆಂದ್ರೆ ಸಿದ್ದರಾಮಯ್ಯನ ಚಾಮುಂಡೇಶ್ವರಿಗೆ ಹೋಗಿ ಎತ್ತಿಂದ ವರ್ಣ ನಿಂತಿರೋರು ಹಂಗಂತೀರ ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಚುನಾವಣೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಗೆಲ್ತಾರೆ ಕಳೆದ ಬಾರಿ ಹೆಂಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಸಿಟ್ಟಿತ್ತಲ್ಲ ಓಕೆ ಎಲ್ಲರೂ ಒಂದಾಗ ಚುನಾವಣೆ ಮಾಡೋದಲ್ಲ ಆ ಥರ ಈ ಸರ್ ಜೆ ಡಿ ಎಸ್ಗೆ ಬಿಜೆಪಿ ಅವರು ಚುನಾವಣೆ ಮಾಡಲ್ಲ ಓಕೆ ಜಿ ಟಿ ದೇವೇಗೌಡರನ್ನ ಸೋಲಿಸಬೇಕು ಅಂತ ಮಾನಿ ಸಿದ್ಧ ಹಿಂಗೆ ಒಂದು ಟೀಮ್ ನಿಂತಿಲ್ವೇ ಅಲ್ಲಿ ಹೌದು ಸಿಡಿದು ಬಟ್ ಈಗ ಅನೌನ್ಸ್ ಆಗಿಬಿಟ್ಟಿದ್ದಲ್ಲ ವರುಣ ಬದಲಾಯಿಸೋದು ಎಷ್ಟೊತ್ತು ಅಂತ ನಾನು ಅದೇ ಅದಲ್ಲ ಈಗ ನೀವು ಹೇಳ್ದಂಗೆ ಅವ್ರು ಲೋಕಸಭೆಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಓಕೆ ಲೋಕಸಭೆ ಚುನಾವಣೆಯಲ್ಲಿ ಎತ್ತಿಂದ್ರ ಗೆಲ್ಲಕ್ಕೆ ಏನು ಬೇಕು ಗೆದ್ಕತ್ತಾರೆ ಹೌದು ಆ ಏನು ಸಮಸ್ಯೆ ಇಲ್ಲ ಬಟ್ ಯಾಕೆ ಅಂತಂದರೆ ಇವತ್ತು ವರುಣ ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾಳೆ ವಾಪಸ್ ಇಲ್ಲಿ ಯಾಕೆ ಬರೋದು ಲೋಕಸಭೆ ಹಿಂಗೆ ಮಾಡ್ಕೊಳ್ಳಿ ಅಂತ ನಡೀತಾ ಇದೆ ಅಷ್ಟೇ ಸೊ ಚಾಮುಂಡೇಶ್ವರಿ ಸಿದ್ದರಾಮಯ್ಯ ನಿಂತ್ಕೊಂಡ್ರೆ ಬಾರ್ದೇಟ್ ಕಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಕಳೆದ ಬಾರಿ ಅಷ್ಟು ಕಳೆದ ಐದು ವರ್ಷದ ಹಿಂದೆ ಇತ್ತಲ್ಲ ಸಿಟ್ಟು ಕಳೆದ ಬಾರಿ ಏನಾಯ್ತು ಗೊತ್ತಾ ಜಿ ಟಿ ದೇವೇಗೌಡ ಗೆಲ್ಲ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರೂ ಸೇರಿಕೊಂಡು ನವರು ಬಿಜೆಪಿ ಅವರು ಕಾಂಗ್ರೆಸ್ನ ಒಂದಷ್ಟು ಜನ ಸೇರಿ ಸೋಲ್ಸಿದ್ರು ಜಿ ಟಿ ದೇವೇಗೌಡ್ರ ಏನಾರ ನಾನೇ ಗೆದ್ದೆ ಅಂತ ಮೀಸತ್ತಿರುದ್ರೆ ಅದಲ್ಲ ಭ್ರಮೆ ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಸೋಲ್ಸೋದ್ರ ಈ ಸರಿ ಜಿ ಟಿ ವಿರುದ್ಧ ಸಿದ್ದರಾಮಯ್ಯ ಎಲ್ಲರೂ ಸೋ ಸೇರ್ಕೊಂಡು ಜಿ ಟಿನ್ ಸೋಲಿಸ್ತಾರೆ ಹೌದು ಯಾಕೆಂದ್ರೆ ಆ ಮಟ್ಟಿಗೆ ಜೆಡಿಎಸ್ ನಲ್ಲಿ ಇದ್ದವ್ರೆ ಒಂದು ಆಕ್ರೋಶ ಇದೆ ಸಿಡದ್ ಅವರಲ್ಲ ಒಂದಷ್ಟು ಜನ ಸೊ ಹಾಗಾಗಿ ಈಗ ಘೋಷಣೆ ಆಗಿದೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಎತ್ತಿಂದ್ರ ಇದೆಯಲ್ಲ ಎತ್ತರ ಕೈ ಸಾಧ್ಯವೇ ಫೈಟ್ ಕೊಡ್ತಾರೆ ಫೈಟ್ ಕೊಡ್ತಾರೆ ಫೈಟ್ ಕೊಡ್ತಾರೆ ನೋಡೋಣ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹಾಗೆಯೇ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಈ ವಿಡಿಯೋನ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಹೆಸರೇನು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದೇ ಬಿಡ್ತು ಕಾಮೆಂಟ್ಗಳಿಗೆ ಕೂಡ ಪ್ರತಿಕ್ರಿಯಿಸ್ತೀವಿ ಆಯ್ದ ಕಾಮೆಂಟ್ಗಳಿಗೆ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕಬೇಡಿ ಯಾಕೆಂದರೆ ನಿಮ್ಮಲ್ಲಿ ಗೆದ್ದು ನಿಮ್ಮಲ್ಲಿ ಕೆಲಸ ಮಾಡಿಕೊಂಡು ಜನಪರವಾಗಿ ನಿಲ್ಲೋ ಜನನಾಯಕರನ್ನ ಆಯ್ಕೆ ಮಾಡಿ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮವನ್ನ ನೋಡಿ ಓಟ್ ಹಾಕ್ಬೇಡಿ ಧರ್ಮವಾಗಿ ಬದುಕೋರ್ನ ಧರ್ಮವಾಗಿ ನಡೆಯೋರ್ನ ಆಯ್ಕೆ ಮಾಡಿ ನ್ಯಾಯವಂತರನ್ನ ನೀತಿವಂತರನ್ನ ಧರ್ಮವಂತರನ್ನ ಆಯ್ಕೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ